ಶಿವಮೊಗ್ಗದ ಭದ್ರಾವತಿ ತಾಲೂಕಿನಲ್ಲಿರುವ ಭದ್ರಾ ಜಲಾಶಯಕ್ಕೆ ಒಳಹರಿವು ಆರಂಭವಾಗಿದೆ. ಇನ್ನೇನು ಡೆಡ್ ಸ್ಟೋರೇಜ್ ತಲುಪಬೇಕಾಗಿದ್ದ ಜಲಾಶಯಕ್ಕೆ ಈಗ ಜೀವ ಕಡೆ ಬಂದಿದೆ. ಸದ್ಯ 1556 ಕ್ಯುಸೆಕ್ ನೀರು ಒಳಹರಿವು ಇದೆ. ಜಲಾಶಯದ ಮಟ್ಟ 115.7 ಅಡಿ ಇದ್ದು ಗರಿಷ್ಠ ಮಟ್ಟ 186 ಅಡಿ ಇದೆ. 8.5 TMC ನೀರು ಡೆಡ್ ಸ್ಟೋರೇಜ್ ಇದ್ದು ಸದ್ಯ ಜಲಾಶಯದಲ್ಲಿ 13.5 TMC ನೀರು ಸಂಗ್ರಹವಿದೆ. ಭೀಕರ ಬರ ಆವರಿಸಿದ ಬಳಿಕ ಇನ್ನೇನು ಮುಂಗಾರು ಮಳೆ ಆರಂಭಕ್ಕೂ ಮುನ್ನವೇ ಭದ್ರಾ ಜಲಾಶಯಕ್ಕೆ ಒಳಹರಿವು ಆರಂಭವಾಗಿದೆ. ಮಲೆನಾಡು ಅರೆಮಲೆನಾಡು ಜಿಲ್ಲೆಗಳ ರೈತರ ಮೊಗದಲ್ಲಿ ಮಂದಹಾಸ ಮೂಡಲು ಇದು ಕಾರಣವಾಗಿದೆ. ಕಳೆದ ಒಂದು ವಾರದಿಂದ ಮಲೆನಾಡು ಸೇರಿದಂತೆ ಭದ್ರಾ ಜಲಾನಯನ ಪ್ರದೇಶದಲ್ಲಿ ಮಳೆ ಸುರಿತಾ ಇದ್ದು ಒಳಹರಿವು ಆರಂಭವಾಗಲು ಕಾರಣವಾಗಿದೆ. ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯಕ್ಕೆ ಇದೀಗ ಒಳಹರಿವು ಆರಂಭವಾಗಿದೆ. ಈ ವರ್ಷ ಭೀಕರ ಬರ ರಾಜ್ಯದ ರೈತರನ್ನ ಕಂಗಾಲು ಮಾಡಿತ್ತು. ಅದರಲ್ಲೂ ಕೂಡ ಮಧ್ಯ ಕರ್ನಾಟಕದ ಜನರಿಗೆ ಆಸರಿಯಾಗಿರುವಂತಹ ಭದ್ರಾ ಜಲಾಶಯದಲ್ಲಿ ಈ ಬಾರಿ ನೀರು ಡೆಡ್ ಸ್ಟೋರೇಜ್ಗೆ ತಲುಪಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಭದ್ರಾ ಜಲಾಶಯದಲ್ಲಿ ನೀರಿನ ಅಭಾವ ಉಂಟಾಗಿತ್ತು. ಭದ್ರಾ ಜಲಾಶಯದ ಡೆಡ್ ಸ್ಟೋರೇಜ್ ಲೆವೆಲ್ 8.5 TMC, ಆದ್ರೆ ಈಗ ಭದ್ರಾ ಜಲಾಶಯದಲ್ಲಿ ಇದ್ದಿದ್ದು 13.5 TMC ನೀರು ಮಾತ್ರ. ಹಾಗಾಗಿ ಇನ್ನೇನು ಭದ್ರಾ ಜಲಾಶಯದಲ್ಲಿ ಇರುವಂತಹ ಅದನ್ನು ನೆಚ್ಚಿಕೊಂಡಿರುವಂತಹ ರೈತರಿಗೆ ನೀರು ಬಿಡೋದಕ್ಕೆ ಸಾಧ್ಯವಾಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಜಲಾಶಯ ಇದ್ದಾಗ ಇದೀಗ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಜಲಾಶಯಕ್ಕೆ ಒಳಹರಿವು ಆರಂಭವಾಗಿದೆ. ಈಗ 1556 ಕ್ಯುಸೆಕ್ ಒಳಹರಿವು ಬರ್ತಾ ಇದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಅಷ್ಟಕ್ಕೂ ಭದ್ರಾ ಜಲಾಶಯದ ಗರಿಷ್ಠ ಸಾಮರ್ಥ್ಯ 186 ಅಡಿ. ಸದ್ಯ ಜಲಾಶಯದ ಮಟ್ಟ 115.7 ಅಡಿ ಇದೆ. ಇನ್ನು ಮುಂಗಾರು ಮಳೆ ಪ್ರಾರಂಭವಾಗಿಲ್ಲ, ಆದ್ರೆ ಅದಕ್ಕಿಂತ ಮುಂಚೆನೆ ಬರ್ತಾ ಇರುವಂತಹ ಮುಂಗಾರು ಪೂರ್ವ ಮಳೆಗೇನೆ ಒಳಹರಿವು ಆರಂಭವಾಗಿರೋದ್ರಿಂದ ರೈತರಲ್ಲಿಯೂ ಕೂಡ ಒಂದ್ ರೀತಿ ಆಶಾಭಾವನೆ ಮೂಡಿದೆ. ಈ ಬಾರಿಯಾದ್ರೂ ಭದ್ರಾ ಜಲಾಶಯ ಭರ್ತಿಯಾಗ್ಲಿ, ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರಬಹುದು ಅಂತ ರೈತರು ಬೇಡ್ಕೊಳ್ತಿದ್ದಾರೆ. ಇನ್ನು ಭದ್ರಾ ಜಲಾನಯನ ಭಾಗದಲ್ಲಿ ಉತ್ತಮವಾಗಿ ಮಳೆಯಾಗ್ತಾ ಇರೋದ್ರಿಂದ ಜಲಾಶಯಕ್ಕೂ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ.